ನಮಸ್ಕಾರ, ನನ್ನ ಹೆಸರು ರೋಹನ್ ಬಾಲಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸು. ನ್ಯೂಸ್ ನಂಬರ್ 1, ನ್ಯೂ ಲೈಫ್ ಟೈಮ್ ಹೈ ಫಾರ್ ನಿಫ್ಟಿ. ಸ್ವಲ್ಪ ಮಾರ್ಜಿನಲ್ ಆಗಿ ನಿಫ್ಟಿ ಇವತ್ತು ಮೇಲೋಯಿತು ಹಾಗೂ ಹೊಸ ಲೈಫ್ ಟೈಮ್ ಹೈ ಟಚ್ ಆಗಿದೆ. ನಿಫ್ಟಿ 25,129 ಹೋಗಿತ್ತು, ಆದರೆ ಫೈನಲ್ ಕ್ಲೋಸಿಂಗ್ ಅರೌಂಡ್ 25,052. ಮೇಜರ್ ಸಪೋರ್ಟು ಐ ಟಿ ಸ್ಟಾಕ್ಸ್ ಕೊಟ್ಟಿದೆ. ಎಸ್ಪೆಷಲಿ ಇನ್ಫೋಸಿಸ್ಸು 2.5%ವರೆಗೂ ಮೇಲೋಗಿತ್ತು, ಆದರೆ ಕ್ಲೋಸಿಂಗಲ್ಲಿ 2% ಅಪ್ ಆಗಿದೆ. ಐ ಟಿ ಸ್ಟಾಕ್ಸು ಕೆಲವು ದಿವಸದಿಂದ ರ್ಯಾಲಿ ಆಗ್ತಾ ಇದೆ. ಯು ಎಸ್ ಫೆಡರಲ್ ರಿಸರ್ವ್ ಇಂಟ್ರೆಸ್ಟ್ ರೇಟ್ಸನ್ನು ಕಟ್ ಮಾಡ್ಬೋದು, ಆವಾಗ ಯು ಎಸ್ ಎಕಾನಮಿದ ಗ್ರೋತ್ ಚೆನ್ನಾಗಿರುತ್ತೆ ಅಂತ, ಐ ಟಿ ಕಂಪ್ನೀಸ್ಗೆ ಬೆನಿಫಿಟ್ ಆಗುತ್ತೆ ಅಂತ ಈ ಥರ ಐ ಟಿ ಸ್ಟಾಕ್ಸು ಮೇಲೋಗ್ತಾ ಇದೆ. ನ್ಯೂಸ್ ನಂಬರ್ 2, ಟಾಟಾ ಮೋಟರ್ಸ್ ಟು ಬೈ ಇ ವಿ ಬ್ಯಾಟ್ರೀಸ್ ಫ್ರಮ್ ಚೈನೀಸ್ ಕಂಪ್ನಿ. ರಿಪೋರ್ಟ್ಸ್ ಪ್ರಕಾರ ಟಾಟಾ ಮೋಟರ್ಸ್ ಬ್ಯಾಟ್ರಿ ಪ್ಯಾಕ್ಸನ್ನು ಅವರ ಎಲೆಕ್ಟ್ರಿಕ್ ವೆಹಿಕಲ್ಸ್ಗೆ ಒಂದು ಚೈನೀಸ್ ಮ್ಯಾನುಫ್ಯಾಕ್ಚರರ್ ಇಂದ ಪರ್ಚೇಸ್ ಮಾಡಬೇಕಂತಿದ್ದಾರೆ. ಆ ಕಂಪ್ನಿಯ ಹೆಸರು ಆಕ್ಟಿಲಿಯನ್ ಪವರ್ ಸಿಸ್ಟಮ್ಸ್ ಅಂತ, ಹಾಗೂ ಸದ್ಯಕ್ಕೆ ಟಾಟಾ ಆಟೋಕಾಮ್ ಸಿಸ್ಟಮ್ಸ್ ಅಂತ ಇಂಡಿಯನ್ ಕಂಪ್ನಿ ಟಾಟಾ ಗ್ರೂಪ್ ಕಂಪ್ನಿಯಿಂದನೇ ಅವರು ಬ್ಯಾಟ್ರೀಸನ್ನು ಪರ್ಚೇಸ್ ಮಾಡ್ತಾ ಇದ್ದಾರೆ ಕಾರ್ಸಿಗೋಸ್ಕರ. ಟಾಟಾ ಮೋಟರ್ಸು ಫಸ್ಟ್ ಇಂಡಿಯನ್ ಕಂಪ್ನಿ ಆಯಿತು ಟಾಪ್ 10 ಮೋಸ್ಟ್ ವ್ಯಾಲ್ಯೂಡ್ ಗ್ಲೋಬಲ್ ಆಟೋಮೋಟಿವ್ ಕಂಪ್ನೀಸಲ್ಲಿ, ಯಾಕಂದರೆ ಲಾಸ್ಟ್ 2 ಇಯರ್ಸು ತುಂಬ ಒಳ್ಳೆ ಗ್ರೋತ್ ಆಗಿದೆ ಟಾಟಾ ಮೋಟರ್ ಸ್ಟಾಕಲ್ಲಿ. ಆದರೆ ಇ ವಿ ಸೇಲ್ಸು ಅಥವಾ ಎಲೆಕ್ಟ್ರಿಕ್ ವೆಹಿಕಲ್ ಸೇಲ್ಸ್ ಸ್ವಲ್ಪ ಕಮ್ಮಿ ಆಗಿದೆ ಇಂಡಿಯಾದಲ್ಲಿ ಸದ್ಯಕ್ಕೆ. ಎಲೆಕ್ಟ್ರಿಕ್ ಕಾರ್ ರಿಜಿಸ್ಟ್ರೇಷನ್ಸು 2.92% ಬಿದ್ದಿದೆ ಟು 7,541 units ಜುಲೈ ತಿಂಗಳಲ್ಲಿ. ಮೇನ್ಲಿ ರೀಸನ್ ಏನಂದರೆ ಡಿಮ್ಯಾಂಡ್ ಸ್ವಲ್ಪ ಕಮ್ಮಿ ಆಗಿದೆ ಬೈಯರ್ಸಿಂದ, ಹಾಗೂ ಪೆಟ್ರೋಲ್ ಕಾರ್ಸೇ ಇನ್ನೂ ಜನ ತಗೊಳ್ತಾ ಇದ್ದಾರೆ. ಟಾಟಾ ಮೋಟರ್ಸು 68% ಮಾರ್ಕೆಟ್ ಶೇರ್ ಇಟ್ಕೊಂಡಿದ್ದಾರೆ ಇಂಡಿಯನ್ ಎಲೆಕ್ಟ್ರಿಕ್ ಕಾರ್ ಸೆಗ್ಮೆಂಟಲ್ಲಿ. ನ್ಯೂಸ್ ನಂಬರ್ 3, ರಿಲಯನ್ಸ್ ಇಂಡಸ್ಟ್ರೀಸ್ AGM ಟುಮಾರೋ. ನಾಳೆ ಮಧ್ಯಾಹ್ನ 2 ಗಂಟೆಗೆ ರಿಲಯನ್ಸ್ ಆ್ಯನ್ಯುವಲ್ ಜನರಲ್ ಬಾಡಿ ಮೀಟಿಂಗ್ ಆನ್ಲೈನ್ ನಡೀತದೆ, ನೀವು ಆನ್ಲೈನ್ ನೋಡ್ಬೋದು ಅದನ್ನು ಬೇಕಾದರೆ. ಹಾಗೂ ಇಲ್ಲಿ ಕೆಲವು ಅನೌನ್ಸ್ಮೆಂಟ್ಸ್ ಮಾಡೋ ಎಕ್ಸ್ಪೆಕ್ಟೇಷನ್ ಇದೆ. ಅವರ ಡೆಟ್ಟು ಅಥವಾ ಲೋನ್ಸ್ ಏನು ತೊಗೊಂಡಿದ್ದಾರೆ ಅದು ಕಮ್ಮಿ ಮಾಡಿದ್ದೀವಿ ಅಂತ ಅನೌನ್ಸ್ಮೆಂಟ್ ಬರ್ಬೋದು. ಪ್ಲಸ್ಸು ಅವರ ಕಂಪ್ನೀಸಲ್ಲಿ ಸ್ವಲ್ಪ ಸ್ಟೇಕ್ ಸೇಲ್ ಮಾಡಬೇಕಂತ ಅನೌನ್ಸ್ಮೆಂಟ್ ಮಾಡ್ಬೋದು. ಅನಲಿಸ್ಟ್ ಪ್ರಕಾರ ಈ ಡಿಮರ್ಜರ್ ಏನಿದೆ ಅವರ ಟೆಲಿಕಾಮ್ ಬಿಸ್ನೆಸ್ ಹಾಗೂ ರೀಟೇಲ್ ಬಿಸ್ನೆಸ್ಸು ಅದನ್ನು ಯಾವಾಗ ಮಾಡ್ತಾರೆ ಅಂತ ಏನಾದರೂ ಟೈಮ್ ಲೈನ್ ಕೊಟ್ಟರೆ ಆವಾಗ ರಿಲಯನ್ಸ್ ಶೇರ್ಸು ರ್ಯಾಲಿ ಆಗ್ಬೋದು ಅಂತ ಎಕ್ಸ್ಪೆಕ್ಟೇಷನ್ ಇದೆ. ಇನ್ವೆಸ್ಟರ್ಸು ಇನ್ನೊಂದು ಇನ್ಫಾರ್ಮೇಷನ್ ನೋಡ್ತಾ ಇದ್ದಾರೆ, 75,000 crores ಇನ್ವೆಸ್ಟ್ ಮಾಡ್ತೀವಿ ನ್ಯೂ ಎನರ್ಜಿ ಬಿಸ್ನೆಸ್ಸಲ್ಲಿ ಅಂತ ಮುಕೇಶ್ ಅಂಬಾನಿ ಅವರು 2 ವರ್ಷ ಹಿಂದೆ ಅನೌನ್ಸ್ ಮಾಡಿದರು. ಅದು ಯಾವ ಥರ ಮಾಡ್ತಾರೆ, ಎಲ್ಲಿ ಮಾಡ್ತಾ ಇದ್ದಾರೆ ಅಂತೆಲ್ಲ ಇನ್ಫಾರ್ಮೇಷನ್ ಗೊತ್ತಾದರೆ ಆವಾಗ ಬಿಸ್ನೆಸ್ ಎಷ್ಟು ಇಂಪ್ರೂವ್ ಆಗ್ಬೋದು ಅಂತ ಒಂದು ಐಡಿಯಾ ಸಿಗುತ್ತೆ. ನ್ಯೂಸ್ ನಂಬರ್ 4, 12 industrial smart cities worth 28,602 crores ಅಪ್ರೂವ್ಡ್. ಮೋದಿ ಕ್ಯಾಬಿನೆಟ್ ಅವರು 12 industrial smart cities ಅಪ್ರೂವ್ ಮಾಡಿದ್ದಾರೆ worth 28,602 crores. ಹಾಗೂ ಯೂನಿಯನ್ ಮಿನಿಸ್ಟರ್ ಅಶ್ವಿನಿ ವೈಷ್ಣವ್ ಪ್ರಕಾರ ಈ 12 smart industrial cities ಇನ್ವೆಸ್ಟ್ಮೆಂಟ್ ಪೊಟೆನ್ಷಿಯಲ್ ಇರೋದು 1.52 lakh crores. ಈ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಸು 10 states ಸ್ಪ್ರೆಡ್ ಆಗ್ತದೆ, ಹಾಗೂ 6 major corridors ಅದು ಸ್ಪ್ರೆಡ್ ಆಗುತ್ತೆ. ಆ 12 industrial smart cities ಎಲ್ಲಿ ಬರ್ತದೆ ಅಂದರೆ ಕುರ್ಪಿಯಾ ಉತ್ತರಾಖಂಡಲ್ಲಿ, ರಾಜ್ಪುರ ಪಟಿಯಾಲ ಪಂಜಾಬಲ್ಲಿ, ಡಿಜಿ ಮಹಾರಾಷ್ಟ್ರದಲ್ಲಿ, ಪಾಲಕ್ಕಾಡ್ ಕೇರಳದಲ್ಲಿ, ಆಗ್ರಾ ಆ್ಯಂಡ್ ಪ್ರಯಾಗ್ರಾಜ್ ಉತ್ತರ ಪ್ರದೇಶದಲ್ಲಿ, ಗಯಾ ಬಿಹಾರಲ್ಲಿ, ಜಹೀರಾಬಾದ್ ತೆಲಂಗಾಣದಲ್ಲಿ, ಅರವಕ್ಕಲ್ ಹಾಗೂ ಕೊಪ್ಪರ್ತಿ ಆಂಧ್ರ ಪ್ರದೇಶದಲ್ಲಿ, ಹಾಗೂ ಜೋಧ್ಪುರ್ ಪಾಲಿ ರಾಜಸ್ಥಾನದಲ್ಲಿ. ನ್ಯೂಸ್ ನಂಬರ್ 5, ರ್ಯಾಪಿಡ್ ನ್ಯೂಸು. ಫಾರಿನ್ ಡೈಮಂಡ್ ಕಂಪ್ನಿ ಡಿ ಬಿಯರ್ಸ್ ಗ್ರೂಪ್ ಅಂತ ಅವರು ತನಿಷ್ಕ್ ಅಥವಾ ಟೈಟನ್ ಜೊತೆಗೆ ಒಂದು ಕೊಲಾಬ್ರೇಷನ್ ಲಾಂಗ್ ಟರ್ಮ್ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಮಾಡಿದ್ದಾರೆ ಟು ಟ್ಯಾಪ್ ದ ಗ್ರೋಯಿಂಗ್ ಮಾರ್ಕೆಟ್ ಫಾರ್ ನ್ಯಾಚುರಲ್ ಡೈಮಂಡ್ಸು. ನ್ಯಾಚುರಲ್ ಡೈಮಂಡ್ಸ್ ಡಿಮಾಂಡು ಇನ್ನೂ ಜಾಸ್ತಿ ಮಾಡಲಿಕ್ಕೆ ಹಾಗೂ ಇರೋ ಡಿಮಾಂಡನ್ನು ಅದನ್ನು ಆದಷ್ಟು ಜನರಿಗೆ ಸೇಲ್ ಮಾಡೋದಕ್ಕೆ ಈ ಪಾರ್ಟ್ನರ್ಶಿಪ್ ಮಾಡಿದ್ದಾರೆ. ಇಂಡಿಯಾ ಸದ್ಯಕ್ಕೆ 2nd largest ಮಾರ್ಕೆಟ್ ಗ್ಲೋಬಲಿ ಫಾರ್ ನ್ಯಾಚುರಲ್ ಡೈಮಂಡ್ ಜುವೆಲ್ರಿ. ಇದು ಬಿಟ್ಟು ನ್ಯಾಚುರಲ್ ಡೈಮಂಡ್ ಬಿಟ್ಟು ಒಂದು ಲ್ಯಾಬ್ ಗ್ರೋನ್ ಡೈಮಂಡ್ ಅಂತ ಬರುತ್ತೆ, ಅಂದರೆ ಲ್ಯಾಬಲ್ಲೇ ಪ್ರಿಪೇರ್ ಮಾಡ್ತದೆ, ಅದು ರಿಯಲ್ ಡೈಮಂಡ್ ಅಲ್ಲ. ಅದು ಸುಮಾರು ಜನ ನೋಡುವಾಗ ನಾರ್ಮಲ್ ಡೈಮಂಡ್ ಥರ ಅಥವಾ ನ್ಯಾಚುರಲ್ ಡೈಮಂಡ್ ಥರ ಕಾಣಿಸುತ್ತೆ. ಈ ಟೈಪಲ್ಲಿ ಕನ್ಸ್ಯೂಮರ್ ಔಟ್ರೀಚ್ ಅಂತ ಜಾಸ್ತಿ ಕಸ್ಟಮರ್ಸನ್ನು ರೀಚ್ ಮಾಡಬೇಕಂತ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಹಾಗೂ ತನಿಷ್ಕದು ಸ್ಟಾಫಿಗೆ ಸ್ವಲ್ಪ ಅಡಿಷ್ನಲ್ ಟ್ರೈನಿಂಗ್ ಸಿಕ್ಕಾಗುತ್ತೆ ಈ ಡೈಮಂಡ್ ಜುವೆಲ್ರಿನ ಸೇಲ್ ಮಾಡಲಿಕ್ಕೆ ಹಾಗೂ ಕಸ್ಟಮರ್ ಎಕ್ಸ್ಪೀರಿಯನ್ಸನ್ನು ಇಂಪ್ರೂವ್ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. 2-wheeler ಮ್ಯಾನುಫ್ಯಾಕ್ಚರರ್ಸು ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ನಿತಿನ್ ಗಡ್ಕರಿಗೆ ಅಶ್ಯೂರೆನ್ಸ್ ಕೊಟ್ಟಿದ್ದಾರೆ ಅವರು ಫ್ಲೆಕ್ಸ್ ಫ್ಯೂಲ್ ವೆಹಿಕಲ್ಸನ್ನು ಪ್ರೊಡ್ಯೂಸ್ ಮಾಡಲಿಕ್ಕೆ ರೆಡಿ ಇದ್ದಾರೆ, ಹಾಗೂ ಅದರದ್ದು ಕೆಲವು ಮಾಡೆಲ್ಸನ್ನು ಆಟೋ ಎಕ್ಸ್ಪೋ January 2025 ಅಲ್ಲಿ ಡಿಸ್ಪ್ಲೇ ಮಾಡ್ತಾರೆ. ಫ್ಲೆಕ್ಸ್ ಫ್ಯೂಲ್ ಅಂದರೆ ಅದೊಂಥರ ಮಿಕ್ಸ್ಚರ್ ಆಫ್ ಪೆಟ್ರೋಲ್ ಆ್ಯಂಡ್ ನ್ಯಾಚುರಲ್ ಫ್ಯೂಲು ಮೇಡ್ ಔಟ್ ಆಫ್
ಶುಗರ್ ಕೇನ್ ಮತ್ತು ಬೇರೆ ಪ್ರಾಡಕ್ಟ್ಸು. ಸೊ ಅದು ಆವಾಗ ನಮ್ಮ ನಾರ್ಮಲ್ ಕ್ರೂಡ್ ಆಯಿಲ್ ಇಂಪೋರ್ಟ್ಸು ಕಮ್ಮಿ ಆಗುತ್ತೆ ನಾವು ಈ ಥರ ಮಿಕ್ಸ್ಡ್ ಫ್ಯೂಲನ್ನು ಯೂಸ್ ಮಾಡುವಾಗ ವೆಹಿಕಲ್ಸಿಗೆ. ಈಗ ಇವತ್ತಿನ ಸ್ಟಾಕ್ ಮಾರ್ಕೆಟ್ ಅಪ್ಡೇಟಿಗೆ ಬರ್ತಾ ಇದ್ದೀನಿ. ನಿಫ್ಟಿ 35 ಪಾಯಿಂಟ್ ಅಪ್ಪು, 25,052 ಕ್ಲೋಸ್ ಆಯಿತು. ಸೆನ್ಸೆಕ್ಸು 74 ಪಾಯಿಂಟ್ ಅಪ್ಪು, 81,786 ಕ್ಲೋಸ್ ಆಗಿದೆ. ಇವತ್ತಿನ ಹೈಯೆಸ್ಟು 25,130 ಹೋಗಿತ್ತು, ಅದು ಲೈಫ್ ಟೈಮ್ ಹೈ, ಹೊಸ ಲೈಫ್ ಟೈಮ್ ಹೈ. ಪಾಯಿಂಟ್ ನಂಬರ್ ಟು, ಟುಡೇ ಸ್ಟಾಪ್ ನಿಫ್ಟಿ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. LTI ಮೈಂಟ್ರಿ 6.54% ಅಪ್ಪು, ವಿಪ್ರೋ 3.37% ಅಪ್ಪು, ಡಿವಿಸ್ ಲ್ಯಾಬ್ಸ್ 2.61% ಅಪ್ಪು. ಟಾಪ್ ಲೂಸರ್ಸು ಏಷ್ಯನ್ ಪೇಂಟ್ಸ್ 1.29% ಡೌನು, ಅದಾನಿ ಎಂಟರ್ಪ್ರೈಸಸ್ 1.27% ಡೌನು, ನೆಸ್ಲೆ 1.15% ಡೌನು. ಪಾಯಿಂಟ್ ನಂಬರ್ ತ್ರೀ, ಟುಡೇ ಸ್ಟಾಪ್ ನಿಫ್ಟಿ ನೆಕ್ಸ್ಟ್ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು ಟ್ರೆಂಟು 5.42% ಅಪ್ಪು, ಇಂಟರ್ಗ್ಲೋಬ್ ಏವಿಯೇಷನ್ 2.38% ಅಪ್ಪು, ಝೈಡಸ್ ಲೈಫ್ 2.16% ಅಪ್ಪು. ಟಾಪ್ ಲೂಸರ್ಸು ವರುಣ್ ಬೇವರೇಜಸ್ 2.35% ಡೌನು, ಮ್ಯಾರಿಕೋ 2.06% ಡೌನು, ಹಾಗೂ ಅದಾನಿ ಪವರ್ 1.92% ಡೌನು. ಪಾಯಿಂಟ್ ನಂಬರ್ ಫೋರ್, ಅಡ್ವಾನ್ಸ್ ಡಿಕ್ಲೈನ್ ರೇಷ್ಯೋ ಫಾರ್ NSE. ಅಡ್ವಾನ್ಸಸ್ 944 ಸ್ಟಾಕ್ಸು, ಕಮ್ಮಿ ಆಗಿದ್ದು 1,398. ಸೊ 40% ಅಪ್ಪು, 60% ಡೌನ್. ಪಾಯಿಂಟ್ ನಂಬರ್ ಫೈವ್, ಎಸ್ಟಿಡೇಸ್ FII ಆ್ಯಂಡ್ DII ಇನ್ವೆಸ್ಟ್ಮೆಂಟ್ ಡೇಟಾ. ಫಾರಿನ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ 1,504 crore ನೆಟ್ ಪರ್ಚೇಸಸ್ಸು, ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ 604 crore ನೆಟ್ ಸೇಲ್ಸ್ ನಿನ್ನೆ. ಪಾಯಿಂಟ್ ನಂಬರ್ ಸಿಕ್ಸು, ಟುಡೇಸ್ ಗೋಲ್ಡ್ ಆ್ಯಂಡ್ ಸಿಲ್ವರ್ ಪ್ರೈಸ್. ಗೋಲ್ಡ್ ಪ್ರೈಸ್ 7,325 ಪರ್ ಗ್ರಾಮು, ಸಿಲ್ವರ್ 81 ಪರ್ ಗ್ರಾಮ್. ಪಾಯಿಂಟ್ ನಂಬರ್ ಸೆವೆನ್ನು, ಟುಡೇಸ್ ರುಪಿ ವ್ಯಾಲ್ಯೂ. ಒಂದು US dollar 83.96 ರುಪೀಸ್, ಒಂದು ಯೂರೋ 91.74 ರುಪೀಸ್. ಪಾಯಿಂಟ್ ನಂಬರ್ ಏಟು, ಸ್ಟಾಕ್ಸ್ ನಿಯರ್ 52-week ಹೈ. ಭಾರತಿ ಏರ್ಟೆಲ್ 52-week ಹೈ 1,565, ಕ್ಲೋಸಿಂಗು 1,556. ಬಜಾಜ್ ಆಟೋ 10,715 52-week ಹೈ, ಕ್ಲೋಸಿಂಗು 10,657. ಇನ್ಫೋಸಿಸ್ 1,951 52-week ಹೈ, ಕ್ಲೋಸಿಂಗು 1,939. ಪಾಯಿಂಟ್ ನಂಬರ್ ನೈನು, ಸ್ಟಾಕ್ಸ್ ನಿಯರ್ 52-week ಲೋ. ಯಾವ ಮೇಜರ್ ಸ್ಟಾಕು 52-week ಲೋ ಹತ್ರ ಬಂದಿಲ್ಲ ಇವತ್ತು. ಪಾಯಿಂಟ್ ನಂಬರ್ ಟೆನ್ನು, ಗ್ಲೋಬಲ್ ಕ್ಯೂಸ್ ಟುಡೇ. ಹಾಂಗ್ಕಾಂಗ್ ಮಾರ್ಕೆಟ್ಸ್ 1.03% ಡೌನು, ಜಪಾನ್ 0.22% ಅಪ್ಪು, ಜರ್ಮನಿ 0.74% ಅಪ್ಪು, ಫ್ರಾನ್ಸ್ 0.42% ಅಪ್ಪು, UK 0.01% ಡೌನು, ಹಾಗೂ ನ್ಯಾಷ್ಡ್ಯಾಕ್ ನಿನ್ನೆ 0.16% ಅಪ್ ಆಗಿತ್ತು. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ದರೆ ಲೈಕ್ ಬಟನ್ ಪ್ರೆಸ್ ಮಾಡಿ, ಹಾಗೂ ವಿಡಿಯೋ ಎಲ್ಲ ಫ್ರೆಂಡ್ಸ್ಗೂ ಕಳಿಸ್ಕೊಡಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ನಮಸ್ಕಾರ.